ನಿಮ್ಮ ಡಾಕ್ಟರ್ ವಿಶೇಷ ನೆರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶುಭಾಶ್ರೀ ಜೈನ್ ಒತ್ತಡದ ಜೀವನ ಬದಲಾಗ್ತಿರೋ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿ ನೈನ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಬಂಜೆತನ ಇತ್ತೀಚಿನ ದಿನದಲ್ಲಿ ಹೆಣ್ಣು ಮಕ್ಕಳಲ್ಲಿ ಕಂಡುಬರುವಂತಹ ಸಮಸ್ಯೆಗಳಲ್ಲಿ ಒಂದಾಗಿದೆ ಕಲುಷಿತ ಗಾಳಿ ಪೋಷಕಾಂಶ ರಹಿತ ಆಹಾರ ಅನುಚಿತ ಜೀವನ ಶೈಲಿ ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ದತೆ ಇಲ್ಲದಿರುವುದು ಕೂಡ ಬಂಜೆತನಕ್ಕೆ ಕಾರಣವಾಗಬಹುದು ತಾಯ್ತನ ಅನುಭವಿಸಬೇಕು ಎನ್ನುವವರು ಮಕ್ಕಳನ್ನ ಪಡೆಯುವಲ್ಲಿ ಶೂನ್ಯ ಕಾಣ್ತಿದ್ದಾರೆ ಆದರೆ ಆಧುನಿಕ ಶಸ್ತ್ರಚಿಕಿತ್ಸೆ ಹಾಗೂ ಆರೈಕೆಗಳಿಂದ ಗರ್ಭಕೋಶವನ್ನು ಫಲವತ್ತತೆಯಿಂದ ಕೂಡಿರುವಂತೆ ಮಾಡಬಹುದು ಮಕ್ಕಳನ್ನ ಪಡೆಯುವ ಆಸೆ ಬಿಟ್ಟವರು ಸಹ ತಮ್ಮ ಕನಸನ್ನ ನನ್ನ ಹಾಗಾದ್ರೆ ಹಾಗಾದರೆ ಮಕ್ಕಳನ್ನು ಪಡೆಯುವುದಕ್ಕೆ ಪೂರಕ ಪಾದ ಚಿಕಿತ್ಸೆ ಯಾವುದು ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಲ್ಯಾಪ್ರೋಸ್ಕೋಪಿ ಹಾಗೆಯೇ ಹಿಸ್ಟ್ರೋಸ್ಕೋಪಿ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುವುದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಮಿಲನ್ ದ ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ವೈದ್ಯರಾದಂತಹ ಡಾಕ್ಟರ್ ಶಿಲ್ಪಾ ಎಲ್ಲೂರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಿವೀಕ್ಷಕರೇ ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡುವ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು ಡಾಕ್ಟರ್ ಇತ್ತೀಚಿನ ದಿನಗಳಲ್ಲಿ ಇನ್ಫರ್ಟಿಲಿಟಿ ಸಮಸ್ಯೆ ಅನ್ನುವಂಥದ್ದು ಹೆಚ್ಚಿನ ಹೆಣ್ಣು ಮಕ್ಕಳಲ್ಲಿ ಕಂಡು ಬರ್ತಾ ಇದೆ ಬಹಳ ಮುಖ್ಯವಾಗಿ ತುಂಬಾ ಲೇಟ್ ಆಗಿ ಮದುವೆ ಆಗೋದು ಕೂಡ ಕಾರಣ ಆಗಬಹುದು ಏನು ಇದಕ್ಕೆ ತಾವು ಹೇಳ್ತಾ ಇದ್ರೆ ಅಂದರೆ ಲ್ಯಾಪ್ರೋಸ್ಕೋಪಿ ಹಾಗೇನೆ ಹಿಸ್ಟ್ರೋಸ್ಕೋಪಿ ಎರಡರ ಬಗ್ಗೆಯೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡೋದಕ್ಕಿದ್ದೇವೆ ಮೊದಲನೇದಾಗಿ ಲ್ಯಾಪ್ರೋಸ್ಕೋಪಿ ಅಂದರೆ ಏನು ಸೊ ಲ್ಯಾಪ್ರೋಸ್ಕೋಪಿ ಅಂತಂದ್ರೆ ಇದು ಮಿನಿಮಲ್ ಇನ್ವೆಸಿವ್ ಸರ್ಜರಿ ಅಥವಾ ನಾವು ಕೀ ಹೋಲ್ ಸರ್ಜರಿ ಅಂತ ಕೂಡ ಹೇಳ್ತೇವೆ ಸೊ ಈ ಆಪ್ರೇಷನಲ್ಲಿ ಅಲ್ಲಿ ನಾವು ಹೊಟ್ಟೆ ಕೊಯ್ಯಲ್ಲ ವಿ ಮೇಕ್ ತ್ರೀ ಟು ಫೋರ್ ಹೋಲ್ಸ್ ಅಬ್ಡಾಮಿನಲ್ಲಿ ಮಾಡಿ ಲ್ಯಾಪ್ರೋಸ್ಕೋಪಿ ಅಂತ ಒಂದು ಇನ್ಸ್ಟ್ರೂಮೆಂಟ್ನ ಪಾಸ್ ಮಾಡ್ತೇವೆ ಮೇನ್ ಹೋಲಲ್ಲಿ ವಿ ಪಾಸ್ ಅ ಲ್ಯಾಪ್ರೋಸ್ಕೋಪಿಕ್ ಕ್ಯಾಮ್ರಾ ಆಮೇಲೆ ಸೈಡ್ ಹೋಲ್ಸ್ ಅಲ್ಲಿ ವಿ ಪಾಸ್ ದ ಲ್ಯಾಪ್ರೋಸ್ಕೋಪಿಕ್ ಇನ್ಸ್ಟ್ರೂಮೆಂಟ್ ಅದು ಹಾಕಿ ಆಮೇಲೆ ನಾವು ಸರ್ಜರಿ ಮಾಡಲಾಗುತ್ತೆ ಸೊ ಇದಕ್ಕೆ ನಾವು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಹೇಳ್ತೇವೆ ಓಕೆ ಡಾಕ್ಟರ್ ಏನು ಇನ್ಫರ್ಟಿಲಿಟಿಯಲ್ಲಿ ಲ್ಯಾಪ್ರೋಸ್ಕೋಪಿಯ ಯೂಸ್ ಏನು ಸೊ ಲ್ಯಾಪ್ರೋಸ್ಕೋಪಿ ಇದು ಇನ್ಫರ್ಟಿಲಿಟಿಲಿ ತುಂಬ ಯೂಸ್ ಆಗುತ್ತೆ ಒಂದು ಮಹಿಳೆಯು ಪ್ರೆಗ್ನೆನ್ಸಿ ಆಗಬೇಕಂದ್ರೆ ಅವಳು ಗರ್ಭಕೋಶ ಚೆನ್ನಾಗಿರಬೇಕು ಯಾವುದೇ ಗಂಟಾಗಲಿ ಫೈಬ್ರಾಯ್ಡ್ಸ್ ಅಡಿನೋಮಯೋಸಸ್ ಇರ್ ಇರಕೂಡುದು ಸೊ ನಾವು ಲ್ಯಾಪ್ ಇದು ಇತ್ತು ಅಂತಂದ್ರೆ ನಾವು ಲ್ಯಾಪ್ರೋಸ್ಕೋಪಿಯಿಂದ ಡಯಾಗ್ನೋಸ್ ಕೂಡ ಮಾಡಬಹುದು ಲ್ಯಾಪ್ರೋಸ್ಕೋಪಿಯಿಂದ ಇದು ತೆಗಿಲಬಹುದು ನೆಕ್ಸ್ಟ್ ಫೆಲೋಪಿಯನ್ ಟ್ಯೂಬ್ ಈ ಫೆಲೋಪಿಯನ್ ಟ್ಯೂಬ್ ಮೇನ್ ಯೂಸ್ ಏನಂತಂದ್ರೆ ಇಲ್ಲಿ ಸ್ಪರ್ಮ್ ಬೃಣ ಮತ್ತು ಒಂದು ಮೊಟ್ಟೆ ಕೂಡೋದು ಫರ್ಟಿಲೈಸೇಷನ್ ಆಗುವ ಜಾಗ ಸೊ ಈ ಫೆಲೋಪಿಯನ್ ಟ್ಯೂಬ್ ಓಪನ್ ಆಗಿರಬೇಕು ಸೊ ಯಾವುದೇ ಕಾರಣಕ್ಕೆ ಅದು ಬ್ಲಾಕ್ ಆಗಿತ್ತು ಅಂತಂದ್ರೆ ನಾವು ಲ್ಯಾಪ್ರೋಸ್ಕೋಪಿಕ್ ಕ್ಯಾನುಲೈಝೇಷನ್ ಮಾಡಿ ಟ್ಯೂಬ್ ಓಪನ್ ಮಾಡಲಾಗುತ್ತೆ ನೆಕ್ಸ್ಟು ಓವರೀಸ್ ಅಂಡಾಶಯ ಅಂಡಾಶಯದಲ್ಲಿ ಯಾವುದೇ ಸಿಸ್ಟು ಗಂಟು ಅಂತ ಅಂತಿತ್ತಂದರೆ ಮಕ್ಕಳಾಗೋದು ಕಷ್ಟ ಆಗುತ್ತೆ ಸೊ ಈ ಎಂಡೋಮೆಟ್ರಿಯಾಸಿಸ್ ತೆಗಿಲಿಕ್ಕೆ ನಮ್ಮ ಲ್ಯಾಪ್ರೋಸ್ಕೋಪಿ ತುಂಬ ಯೂಸ್ ಆಗುತ್ತೆ ನೆಕ್ಸ್ಟ್ ಈ ಕಾಮನ್ ಆಗೇ ಹೇಳ್ತೀವಿ ಪಿ ಸಿ ಓಡಿ ಅಂತ ಹೇಳಿ ಈ ಪಿ ಸಿ ಓ ಡಿಯಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ತುಂಬ ಎಕ್ಸ್ಟ್ರಾ ಫಾಲಿಕಲ್ಸ್ ಇರುತ್ತೆ ಸೊ ಈ ಪಿ ಸಿ ಓಡಿ ಪೇಷೆಂಟು ಯಾವಾಗೆ ಮಾತ್ರೆಗಳಿಂದ ಇಂಜೆಕ್ಷನ್ಗಳಿಂದ ಓವಿಲೇಷನ್ ಆಗದೆ ಹೋದರೆ ನಾವು ಅವಾಗ ಲ್ಯಾಪ್ರೋಸ್ಕೋಪಿಕ್ ಓವೇರಿಯನ್ ಡ್ರಿಲ್ಲಿಂಗ್ ಅಂತ ಮಾಡಿ ಸೊ ಅವ್ರಿಗೆ ಓವ್ಯಾಸ ಲೇಟ್ ಆಗೋ ಥರ ಮಾಡ್ತೇವೆ ನೆಕ್ಸ್ಟ್ ಪೆಲ್ವಿಕ್ ಅಡೇಷನ್ಸ್ ಯೂಶ್ವಲಿ ಯಾರಿಗಾದ್ರೂ ಪೆಲ್ವಿಕ್ ಟ್ಯೂಬೋಕ್ಲೋಸಿಸ್ ಆಗಿತ್ತು ಅಥವಾ ಪ್ರೀವಿಯಸ್ ಪೆಲ್ವಿಕ್ ಸರ್ಜರಿ ಆಗಿತ್ತು ಅಡೇಷನ್ಸ್ ಇತ್ತು ಅಂತಂದರೆ ಟ್ಯೂಬೋ ಓವೇರ್ ಎನ್ ಅನಾಟಮಿ ಡಿಸ್ಟಾರ್ಟ್ ಆಗುತ್ತೆ ಸೊ ಈ ಥರ ಕಂಡೀಷನಲ್ಲಿ ನಾವು ಲ್ಯಾಪ್ರೋಸ್ಕೋಪಿ ಮಾಡಿ ಅಡಿಸೋಲೈಸಿಸ್ ಮಾಡಿದ್ರೆ ಸೊ ನಾರ್ಮಲ್ ಅನಾಟಮಿ ರೀಸ್ಟೋರ್ ಮಾಡ್ತೇವೆ ಸೊ ಈ ಥರ ಲ್ಯಾಪ್ರೋಸ್ಕೋಪಿಯಿಂದ ಇವೆಲ್ಲಗಳ ಟ್ರೀಟ್ಮೆಂಟ್ ಕೊಡೋದ್ರಿಂದ ಸೊ ದಂಪತಿಗಳು ನ್ಯಾಚುರಲ್ ಆಗಿ ಕನ್ಸೀವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಓಕೆ ಡಾಕ್ಟರ್ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿಯಲ್ಲಿ ಲ್ಯಾಪ್ರೋಸ್ಕೋಪಿಯ ಯೂಸಸ್ ಬಗ್ಗೆ ಹೇಳೋದಾದರೆ ಸೊ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂದರೆ ಒಂದು ದಂಪತಿಗಳು ಮದುವೆ ಆಗಿರ್ತಾರೆ ಹನ್ನೆರಡು ತಿಂಗಳು ಟ್ರೈ ಮಾಡಿ ಕೂಡ ಅವ್ರಿಗೆ ಮಕ್ಕಳಾಗಿರೋಲ್ಲ ಸೊ ಅವ್ರದ್ದು ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಅಂದರೆ ಅವ್ರ ಹಿಸ್ಟ್ರಿಯಲ್ಲಿ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಬರ್ತಿರುತ್ತೆ ಅವ್ರ ಬ್ಲಡ್ ಹಾರ್ಮೋನ್ ಟೆಸ್ಟಲ್ಲಿ ಎಲ್ಲ ನಾರ್ಮಲ್ ಆಗಿರುತ್ತೆ ಟ್ಯೂಬ್ ಟೆಸ್ಟ್ ಮಾಡಿದ್ರೆ ಟ್ಯೂಬ್ಸ್ ಕೂಡ ಓಪನ್ ಇರುತ್ತೆ ಆಮೇಲೆ ಅವ್ರ ಹಸ್ಬೆಂಡಲ್ಲಿ ಸೆಮೆಂಟ್ ಟೆಸ್ಟ್ ಮಾಡಿದ್ರೆ ಅದು ಕೂಡ ನಾರ್ಮಲ್ ಇರುತ್ತೆ ಸೊ ಎಲ್ಲವೂ ಬೇಸಿಕ್ ಟೆಸ್ಟ್ ನಾರ್ಮಲ್ ಇದ್ದು ಕೂಡ ಅವ್ರು ಪ್ರೆಗ್ನೆಂಟ್ ಆಗದೇ ಇದ್ದರೆ ನಾವು ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೇವೆ ಈ ದಂಪತಿಗಳಲ್ಲಿ ಸೊ ಎಸ್ಪೆಷಲಿ ಮಹಿಳೆಯಲ್ಲಿ ನಾವು ಲ್ಯಾಪ್ರೋಸ್ಕೋಪಿ ಮಾಡಿದ್ರೆ ಯಾವುದಾದ್ರೂ ಅಡೇಜನ್ಸ್ ಇತ್ತು ಅಥವಾ ಗ್ರೇಡ್ ಒನ್ ಗ್ರೇಡ್ ಟು ಎಂಡೋಮೆಟ್ರಿ ಇತ್ತು ಅಂದರೆ ಇದು ಕಣ್ಣು ಹಿಡಿಯಬೋದು ಹಾಗೆ ಟ್ರೀಟ್ಮೆಂಟ್ ಕೂಡ ಕೊಡ್ಬೋದು ಸೊ ಇದು ಮಾಡೋದ್ರಿಂದ ಅವ್ರು ನ್ಯಾಚುರಲ್ ಆಗಿ ಕನ್ಸೀವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಇನ್ ಕೇಸ್ ಆಫ್ ಅನ್ಎಕ್ಸ್ಪ್ಲೈನ್ ಇನ್ಫರ್ಟಿಲಿಟಿ ಲ್ಯಾಪ್ರೋಸ್ಕೋಪ್ ಈಸ್ ಅ ಗೋಲ್ಡ್ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಕಾಲರ್ ಇದ್ದಾರೆ ಶೀಲಾ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ ಶೀಲಾ ಅವರೇ ನಮಸ್ತೆ ಮೇಡಮ್ ಡಾಕ್ಟರ್ ಇದಾರೆ ಮಾತನಾಡಿ ಹನ್ನೊಂದು ವರ್ಷ ಆಯ್ತು ಮಕ್ಕಳಾಗಿಲ್ಲ ಅವ್ರಿಗೆ ಓಕೆ ಅವ್ರ ಅದೇ ಏನಾದ್ರು ಸಜೆಶನ್ ಹೇಳ್ತೀರಾ ಬಹಳ ಆಸ್ಪತ್ರೆಗೆಲ್ಲ ತೋರಿಸಿದೀವಿ ಮ್ಯಾಮ್ ಅವ್ರಿಗೆ ಹೌದು ಅವ್ರದ್ದು ರೆಗ್ಯುಲರ್ ಆಗಿ ಪೀರಿಯಡ್ಸ್ ಬರುತ್ತಾ ಅಮ್ಮ ಬರಡ್ ಆಗ್ತಾ ಇಲ್ಲ ಮ್ಯಾಮ್ ಅವ್ರಿಗೆ ಹೌದಾ ಸೊ ಬೇಸಿಕ್ ಹಾರ್ಮೋನಲ್ ಟೆಸ್ಟ್ ಮಾಡಿ ಅಲ್ಟ್ರಾಸೌಂಡ್ ಮಾಡಿದ್ರೆ ಏನಿದೆ ಅಂತ ಗೊತ್ತಾಗುತ್ತೆ ಅದಾದಮೇಲೆ ನೀವು ಫರ್ಟಿಲಿಟಿ ಹಾಸ್ಪಿಟ್ಲಿಗೆ ಹೋದರೆ ಅವರು ನಿಮಗೆ ಓವಿಲೇಷನ್ ಇಂಡಕ್ಷನ್ ಅಂತ ಮಾಡ್ತಾರೆ ಸೊ ಅದಾದಮೇಲೆ ರೆಗ್ಯುಲರ್ ಆಗಿ ಶಿವಮೊಗ್ಗದಲ್ಲಿ ಮಾಡ್ತಿದ್ದೀವಿ ಮೇಡಮ್ ಅದೆಲ್ಲ ಆಗಿದೆ ಮ್ಯಾಮ್ ಓಕೆ ಓಕೆ ಅವರು ಹಸ್ಬೆಂಡ್ ವೀರ್ಯ ಟೆಸ್ಟ್ ಕೂಡ ಆಗಿದೆನಾ ಅವರು ಶುಗರ್ ಅವರು ಶುಗರ್ ಇದೆ ಮ್ಯಾಮ್ ಅವರ ಹುಡುಗ ಅವರ ಮಗನಿಗೆ ಶುಗರ್ ಇದೆ ಆಗಿದೆ ಓಕೆ ಮ್ಯಾಮ್ ಅವರಿಗೆ ಐಯುಐ ಅಂತ ಟೆಸ್ಟ್ ಆಗಿದೆನಾ ಅದು ಐದೆ ಇಲ್ಲ ಮ್ಯಾಮ್ ಅವರು ನನ್ನ ಮಗಳು ಊರಲ್ಲಿ ಇದ್ದಾಳೆ ಕೇಳಿ ಮ್ಯಾಮ್ ನೆಕ್ಸ್ಟ್ ಸ್ಟೆಪ್ ಹಾ ಹಾ ನೆಕ್ಸ್ಟ್ ಸ್ಟೆಪ್ ಐ ಅಂತ ಪ್ರೊಸೀಜರ್ ಮಾಡ್ಸ್ಕೊಬೇಕು ಅದು ಮಾಡಿಸ್ಕೊಳ್ಳೋದ್ರಿಂದ ಮಕ್ಕಳಾಗೋದು ಖಂಡಿತ ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ ಡಾಕ್ಟರ್ ಇನ್ನು ಒಬ್ಬ ದಂಪತಿ ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಸೊ ಈಗ ಒಂದು ವರ್ಷ ಮದುವೆ ಆಗಿ ರೆಗ್ಯುಲರ್ ಆಗಿ ಟ್ರೈ ಮಾಡ್ತಾ ಇದ್ದಾರೆ ಅಷ್ಟಾದ್ರೂ ಮಕ್ಕಳಾಗಿಲ್ಲ ಅಂತಂದ್ರೆ ಒಂದು ವರ್ಷದಿಂದ ತೋರಿಸ್ಕೋಬಹುದು ಆದರೆ ಅದೇ ದಂಪತಿಗಳಲ್ಲಿ ವೈಫ್ ಏಜು ಮೂವತ್ತೈದಕ್ಕಿಂತ ಜಾಸ್ತಿ ಇದ್ದು ಆಮೇಲೆ ಆರು ತಿಂಗಳು ಟ್ರೈ ಮಾಡಿದ್ರು ಮಕ್ಕಳಾಗ್ಲಿಲ್ಲ ಅಂದ್ರೂ ಅವರು ಹೋಗಿ ತೋರಿಸ್ಕೋಬಹುದು ಓಕೆ ಡಾಕ್ಟರ್ ಮತ್ತೊಬ್ಬರು ಕಾಲರ್ ಇದ್ದಾರೆ ವಾಣಿ ಅಂತ ಕರೆ ಮಾಡಿದ್ದಾರೆ ನಮಸ್ತೆ ನಮಸ್ತೆಲೋ ಡಾಕ್ಟರ್ ಇದ್ದಾರೆ ಮಾತನಾಡಿ ಹಲೋ ಮೇಡಂ ನಮಸ್ತೆ ನಮಸ್ತೆ ಮಾ ಹೇಳಿ ಮೇಡಂ ನಮ್ದು ಮ್ಯಾರೇಜ್ ಆಗಿ ಟೆನ್ ಇಯರ್ಸ್ ಆಯ್ತು ಓಕೆ ಆ ಇನ್ನು ಆದ್ರೂ ಮಕ್ಳು ಆಗಿಲ್ಲ ಮೇಡಮ್ ನಮ್ಗೂ ಓಕೆ ನಿಮ್ದು ಬೇಸಿಕ್ ಟೆಸ್ಟ್ ಎಲ್ಲ ಆಗಿದೆ ಆಗಿದೆಯನಮ್ಮ ಹಾ ಮೇಡಂ ಆಗಿದೆ ಬೇಸಿಕ್ ಟೆಸ್ಟ್ ಎಲ್ಲ ಮಾಡ್ತಿದೀವಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಸೊ ಮತ್ತೆ ಏನೂ ಇದು ಇಲ್ಲ ಓಕೆ ಮಾ ಸೊ ಎಲ್ಲ ಟೆಸ್ಟ್ ಮಾಡ್ಸೀನು ಎಲ್ಲ ನಾರ್ಮಲ್ ಇದೆ ಅಂದ್ರೆ ನೀವು ಅನ್ ಎಕ್ಸ್ಪ್ಲೇನ್ ಇನ್ಫರ್ಟಿಲಿಟಿ ಅಂತ ಹೇಳ್ಬೋದು ನೆಕ್ಸ್ಟ್ ನೀವು ಲ್ಯಾಪ್ರೋಸ್ಕೋಪಿ ಮಾಡಿಸ್ಕೊಂಡು ನೋಡಬಹುದು ಅಂತ ಸೊ ನಿಮ್ಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಕರೆ ಡಾಕ್ಟರ್ ಇನ್ನು ಬಗ್ಗೆ ಫರ್ಟಿಲಿಟಿಯಲ್ಲಿ ಇದರ ಸಕ್ಸಸ್ ರೇಟ್ ಹೆಂಗಿದೆ ದಂಪತಿಗಳಿಗೆ ನಾವು ಲ್ಯಾಪ್ರೋಸ್ಕೋಪಿ ಮಾಡಿ ಯಾವುದಾದ್ರೂ ಪ್ರಾಬ್ಲಮ್ ಇತ್ತು ಅಂದ್ರೆ ಕ್ಯೂರ್ ಮಾಡಿದ್ರೆ ಶೇಕಡಾ ಥರ್ಟಿ ಪರ್ಸೆಂಟ್ ಆಫ್ ವುಮೆನ್ ಕನ್ಸೀವ್ ಆಗಲಿಕ್ಕೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಲ್ಯಾಪ್ರೋಸ್ಕೋಪಿ ಹಾಸ್ ಎ ಇಂಪಾರ್ಟೆಂಟ್ ರೋಲ್ ಇನ್ ಇನ್ಫರ್ಟಿಲಿಟಿ ಓಕೆ ಡಾಕ್ಟರ್ ಇನ್ನು ಟ್ಯೂಬ್ ಟೆಸ್ಟ್ಗೆ ಸಂಬಂಧಪಟ್ಟಂಗೆ ಹೆಚ್ ಎಸ್ ಟಿ ಅನ್ನುವಂಥದ್ದು ಬೆಸ್ಟಾ ಅಥವಾ ಲ್ಯಾಪ್ರೋಸ್ಕೋಪಿ ಬೆಸ್ಟಾ ಹೇಗೆ ಸೊ ಹೆಚ್ ಎಸ್ ಟಿ ಅನ್ನೋದು ಅದೊಂದು ಎಕ್ಸ್ರೇ ಪ್ರೊಸೀಜರ್ ವಿ ಪಾಸ್ ಅ ಒಪೆಕ್ ಡೈ ಆಮೇಲೆ ಟ್ಯೂಬ್ ಓಪನ್ ಇದೆ ಅಲ್ಲ ಅಂತ ಎಕ್ಸ್ರೇಲಿ ಚೆಕ್ ಮಾಡಲಾಗುತ್ತೆ ಸೊ ಇದು ಒಂದು ಡಯಗ್ನೋಸ್ಟಿಕ್ ಪ್ರೊಸೀಜರ್ ಅಷ್ಟೇ ಟ್ಯೂಬ್ ಬ್ಲಾಕ್ ಇದೆ ಇಲ್ವೋ ಅಥವಾ ಬ್ಲಾಕ್ ಆಗಿದರೆ ಯಾವ ಸೈಟಲ್ಲಿ ಬ್ಲಾಕ್ ಆಗಿದೆ ಅಂತ ಅಷ್ಟೇ ಗೊತ್ತಾಗುತ್ತೆ ವೆರ್ಯಾಸ್ ಇನ್ ಲ್ಯಾಪ್ರೋಸ್ಕೋಪಿ ನಾವು ಡಯಗ್ನೋಸ್ ಮಾಡೋದ್ರ ಜೊತೆಗೆ ನಾವು ಟ್ರೀಟ್ಮೆಂಟ್ ಕೂಡ ಕೊಡ್ತೇವೆ ಸೊ ಲ್ಯಾಪ್ರೋಸ್ಕೋಪಿ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಹೆಚ್ ಎಸ್ ಜಿ ಓಕೆ ಡಾಕ್ಟರ್ ಲ್ಯಾಪ್ರೋಸ್ಕೋಪಿ ಯಾವಾಗ ಸ್ಪೆಷಲಿ ಮೆನಿಸ್ಟ್ರಾಲ್ ಟೈಮಲ್ಲಿ ಯಾವ ದಿನ ತಾವು ಮಾಡ್ತೀರಾ ಸೊ ಲ್ಯಾಪ್ರೋಸ್ಕೋಪಿ ಯೂಶ್ವಲಿ ಪೋಸ್ಟ್ ಮೆನಿಸ್ಟ್ರಾಲ್ ಟೈಮಲ್ಲಿ ಮಾಡ್ತೇವೆ ಸೊ ಪೀರಿಯಡ್ಸ್ ಆಗಿ ಟೂ ಟು ತ್ರೀ ಡೇಸ್ ಇಂತ ಒನ್ ವೀಕ್ ಒಳಗೆ ಮಾಡಲಾಗುತ್ತೆ ಓಕೆ ಡಾಕ್ಟರ್ ಇನ್ನು ಲ್ಯಾಪ್ರೋಸ್ಕೋಪಿ ಪ್ರೊಸೀಜರ್ ಬಗ್ಗೆ ಹೇಳೋದಾದರೆ ಹಾಸ್ಪಿಟಲಲ್ಲಿ ಅಲ್ಲಿ ಅಡ್ಮಿಟ್ ಆಗಬೇಕಾ ಹೇಗೆ ಎಷ್ಟು ದಿನ ಇರಬೇಕು ಇದರ ಬಗ್ಗೆ ಹೇಳೋದಾದರೆ ಸೊ ಲ್ಯಾಪ್ರೋಸ್ಕೋಪಿ ಡೇ ಕೇರ್ ಪ್ರೊಸೀಜರ್ ಸೊ ಬೆಳಿಗ್ಗೆ ಅಡ್ಮಿಟ್ ಆದರೆ ಸಂಜೆವರೆಗೂ ನಾವು ಡಿಸ್ಚಾರ್ಜ್ ಮಾಡ್ತೇವೆ ಸೊ ವೆರಿ ರೇರ್ಲಿ ವಿ ಕೀಪ್ ಇನ್ ಹಾಸ್ಪಿಟಲ್ಸ್ ಅದರ್ವೈಸ್ ಇಟ್ ಇಸ್ ಅ ಡೇ ಕೇರ್ ಪ್ರೊಸೀಜರ್ ಆಮೇಲೆ ದಿನದಲ್ಲೇ ನಾವು ಡಿಸ್ಚಾರ್ಜ್ ಮಾಡ್ತೇವೆ ಓಕೆ ಲ್ಯಾಪ್ಟೋಸ್ಕೋಪಿಗೆ ಸಂಬಂಧಪಟ್ಟಂಗೆ ಪೇಷಂಟ್ಗೆ ಏನಾದರೂ ಬೇರೆ ಟೆಸ್ಟ್ ಮಾಡಬೇಕಾಗತ್ತಾ ಹೇಗೆ ಇನ್ ಕೇಸ್ ಅವರಿಗೆ ಏನಾದರೂ ಹೆಲ್ತ್ ಇಶ್ಯೂ ಇದ್ರೆ ಶುಗರ್ ಅಥವಾ ಬೇರೆ ಏನಾದರೂ ಕಂಡೀಷನ್ ಏನಾದರೂ ಇದ್ರೆ ತದನಂತರದಲ್ಲಿ ಇದನ್ನ ಮಾಡಬೇಕಾ ಅಥವಾ ಎನಿ ಹೆಲ್ತ್ ಕಂಡೀಷನ್ಗೆ ಇದು ಸೂಟ್ ಆಗುತ್ತಾ ಹೇಗೆ ಸೊ ಯಾವುದೇ ಮೇಜರ್ ಸರ್ಜರಿ ಮಾಡೋದಕ್ಕಿಂತ ಮುಂಚೆ ನಾವು ಫಿಸಿಷಿಯನ್ ಫಿಟ್ನೆಸ್ ಅಂತ ತಗೋತೇವೆ ಸೊ ಅವ್ರ ಬಿ ಪಿ ವೆಲ್ ಕಂಟ್ರೋಲ್ ಆಗಿರಬೇಕು ಅವ್ರ ಶುಗರ್ ವೆಲ್ ಕಂಟ್ರೋಲ್ ಆಗಿರಬೇಕು ಸೊ ಅದೆಲ್ಲ ಕಂಟ್ರೋಲ್ ಮಾಡಿನೇ ನಾವು ಸರ್ಜರಿಗೆ ಪ್ಲಾನ್ ಮಾಡ್ತೇವೆ ಓಕೆ ಡಾಕ್ಟರ್ ಇನ್ನು ಪೋಸ್ಟ್ ಸರ್ಜರಿ ನಂತರದಲ್ಲಿ ಹೇಗಿರಬೇಕು ಹೆಲ್ತ್ ಕಂಡೀಷನ್ ಅವರದು ಅದ್ರ ಬಗ್ಗೆ ಹೇಳೋದಾದರೆ ಸೊ ಪೋಸ್ಟ್ ಸರ್ಜರಿ ಟೂ ಟು ತ್ರೀ ಡೇಸ್ ರೆಸ್ಟ್ ತಗೊಂಡ್ರೆ ಸಾಕು ಅದಾದ್ಮೇಲೆ ಅವ್ರು ರುಟೀನ್ ಲೈಫ್ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ವಾರಗಟ್ಟಲೆ ಗಟ್ಟಲೆ ರೆಸ್ಟ್ ಏನು ಬೇಕಾಗೋದಿಲ್ಲ ಓಕೆ ಡಾಕ್ಟರ್ ಮತ್ತೊಬ್ಬರು ಕರೆ ಮಾಡಿದ್ದಾರೆ ಕವಿತಾ ಅಂತ ಕರೆ ಮಾಡಿದ್ದಾರೆ ನಮಸ್ತೆ ಹೇಳಿ ಮದುವೆಗೆ ಆರು ವರ್ಷ ಆಯ್ತು ಮ್ಯಾಮ್ ತರ್ಟಿ ಸಿಕ್ಸ್ ಇಯರ್ಸ್ ನಾನು ಎಂಡೋಮೆಟಿಕ್ ಲಿಸ್ಟ್ ಕೂಡ ಆಪರೇಟ್ ಮಾಡಿಸಿದ್ದೆ ಲಾಸ್ಟ್ ಇಯರ್ ಮತ್ತೆ ಐವಿಎಫ್ ಕೂಡ ಲಾಸ್ಟ್ ಮಂತ್ ಫೇಲ್ಯೂರ್ ಆಗ್ತದೆ ಮಿಲಾನ ತಲ್ಲೇ ನಾನು ಐವಿಎಫ್ ಮಾಡಿಸ್ಕೊಂಡಿದ್ದು

ಅದು ಫೇಲ್ ಆಯಿತು ಅಂತಂದ್ರೆ ನಾವು ಡೋನರ್ ಎಕ್ಸ್ ತಗೊಂಡು ವಿ ಎಫ್ ಮಾಡಲಿಕ್ಕೆ ಸಜೆಸ್ಟ್ ಮಾಡ್ತೇನೆ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ಡಾಕ್ಟರ್ ಬಗ್ಗೆ ಹೇಳೋದಾದ್ರೆ ಹಂಗಂದ್ರೆ ಏನು ಸೊ ಹಿಸ್ಟ್ರೋಸ್ಕೋಪಿ ಅಂದ್ರೆ ಇದೊಂದು ಪ್ರೊಸೀಜರ್ ವಿ ಡೂ ವಿತ್ ಹಿಸ್ಟ್ರೋಸ್ಕೋಪ್ ಈ ಪ್ರೊಸೀಜರಲ್ಲಿ ಅಲ್ಲಿ ನಾವು ಗರ್ಭಕೋಶದ ಒಳಗಡೆ ಪಾರ್ಟ್ನ ನಾವು ನೋಡ್ಲಾಗುತ್ತೆ ಗರ್ಭಕೋಶದ ಒಳಗಡೆ ಯಾವುದಾದ್ರೂ ಗಂಟಿದೆ ಸೆಪ್ಟಮ್ ಇದೇನೋ ಅಡೇಜನ್ಸ್ ಇದೆ ಅಂತ ನೋಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಓಕೆ ಡಾಕ್ಟರ್ ಆಫ್ ಬಗ್ಗೆ ಹೇಳೋದಾದ್ರೆ ಸೊ ಇದರಲ್ಲಿ ಎರಡು ಟೈಪ್ಸ್ ಇದೆ ಒಂದು ಡಯಾಗ್ನೋಸ್ಟಿಕ್ ಹಿಸ್ಟ್ರೋಸ್ಕೋಪಿ ಒಂದು ಥೆರಪೆಟಿಕ್ ಹೆಸ್ಟ್ರೋಸ್ಕೋಪಿ ಅಂತ ಸೊ ಡಯಾಗ್ನೋಸ್ಟಿಕ್ ಹಿಸ್ಟ್ರೋಸ್ಕೋಪಿ ಅಂದರೆ ಆಫೀಸ್ ಹಿಸ್ಟ್ರೋಸ್ಕೋಪಿ ಅಂತಲೂ ಹೇಳ್ತೇವೆ ಇದು ಒಂದು ಪಿ ಡಿ ಪ್ರೊಸೀಜರ್ ವಿಥೌಟ್ ಅನಸ್ತೇಶ ಮಾಡಲಾಗುತ್ತೆ ಸೊ ಇದರಲ್ಲಿ ನಾವು ಜಸ್ಟ್ ಡಯಾಗ್ನೋಸ್ ಮಾಡ್ಬೋದು ಪಾಲಿಪ್ ಸಬ್ ಸಬ್ಮ್ಯೂಕಸ್ ಫೈಬ್ರಾಯ್ಡ್ ಇದೆಯಾ ಅಡಿಜೆಜನ್ಸ್ ಇದೆಯಾ ಸೆಪ್ಟಮ್ ಇದೆ ಅಂತ ವೆರಸ್ ಥೆರೋಪೆಟಿಕ್ ಹಿಸ್ಟ್ರೋಸ್ಕೋಪಿ ಯೂಶ್ವಲಿ ನಾವು ಪೇಷಂಟ್ನ ಅಡ್ಮಿಟ್ ಮಾಡ್ತೀವಿ ಬೆಳಗ್ಗೆ ಆ್ಯಂಡ್ ಈವ್ನಿಂಗ್ ಡಿಸ್ಚಾರ್ಜ್ ಮಾಡ್ತೇವೆ ಅಂದರೆ ಇಟ್ಸ್ ಅ ಡೇ ಕೇರ್ ಪ್ರೊಸೀಜರ್ ಈ ಥೆರಾಪಿಟಿಕ್ ಹಿಸ್ಟ್ರೋಸ್ಕೋಪಿಯಲ್ಲಿ ನಾವು ಫೈಂಡ್ ಔಟ್ ಮಾಡೋರ ಜೊತೆಗೆ ಟ್ರೀಟ್ಮೆಂಟ್ ಕೂಡ ಕೊಡ್ತೇವೆ ಫಾರ್ ಎಕ್ಸಾಂಪಲ್ ಮ್ಯೂಕೋಸ್ ಫೈಬ್ರಾಯ್ಡ್ ಇತ್ತು ಅಂತಂದರೆ ಫೈಬ್ರಾಯ್ಡ್ ರಿಸೆಕ್ಷನ್ ಮಾಡ್ತೇವೆ ಸೆಪ್ಟಮ್ ಇತ್ತಂದರೆ ಸೆಪ್ಟೋಪ್ಲಾಸ್ಟಿ ಮಾಡ್ತೇವೆ ಅಡೇಜನ್ಸ್ ಇತ್ತು ಅಂತಂದರೆ ಅಡೆಜೋಲೈಸಿಸ್ ಮಾಡ್ತೇವೆ ಸೊ ಇಲ್ಲಿ ಎಲ್ಲ ಮಾಡೋದ್ರಿಂದ ಸೊ ಗರ್ಭಕೋಶದ ಒಳಗಡೆದು ಎಂಡೋಮಿಟ್ರ ಕ್ಯಾವಿಟಿನ ನಾವು ಕ್ಲಿಯರ್ ಮಾಡ್ತೇವೆ ಓಕೆ ಡಾಕ್ಟರ್ ಹಿಸ್ಟ್ರೋಸ್ಕೋಪಿ ಬಗ್ಗೆ ಹೇಳೋದಾದರೆ ಇದರ ಯೂಸಸ್ ಬಗ್ಗೆ ಹೇಳೋದಾದರೆ ಇನ್ಫರ್ಟಿಲಿಟಿಗೆ ಸಂಬಂಧಪಟ್ಟಂಗೆ ಸೊ ನಾವು ಬಂಜೆತನದಲ್ಲಿ ಏನಾಗುತ್ತೆ ಗರ್ಭಕೋಶದ ಒಳಗಡೆ ಅಲ್ಲಿ ಏನಾದರೂ ಈ ಥರ ಫೈಬ್ರಾಯ್ಡ್ಸ್ ಪಾಲಿಪ್ಸ್ ಸೆಪ್ಟಮ್ ಅಡೇಜನ್ಸ್ ಇತ್ತು ಅಂತಂದರೆ ಅಲ್ಲಿ ಕನ್ಸೀವ್ ಆಗೋದು ಕಷ್ಟ ಏಕೆಂದರೆ ಒಂದು ಬೃಣವು ಇಂಪ್ಲಾಂಟ್ ಆಗಿ ಒಂಬತ್ತು ತಿಂಗಳು ಗರ್ಭಕೋಶದಲ್ಲಿ ಮಗು ಬೆಳಿಬೇಕಂದ್ರೆ ಕ್ಯಾವಿಟಿ ಒಳಗಡೆ ಇದು ಯಾವುದು ಇರಬಾರ್ದು ಕ್ಯಾವಿಟಿ ಕ್ಲಿಯರ್ ಇರಬೇಕು ಸೊ ಇವೆಲ್ಲದರನ್ನು ತೆ ಹಿಸ್ಟ್ರೋಸ್ಕೋಪಿಯಿಂದ ತೆಗೆಯೋದ್ರಿಂದ ಅವಳು ನ್ಯಾಚುರಲಾಗಿ ಕನ್ಸೀವ್ ಆಗಿ ಒಂಬತ್ತು ತಿಂಗಳು ಪ್ರೆಗ್ನೆನ್ಸಿ ಕ್ಯಾರಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಓಕೆ ಡಾಕ್ಟರ್ ಲ್ಯಾಪ್ರೋಸ್ಕೋಪಿ ಬಗ್ಗೆ ನಾವು ಹೇಳೋದಾದರೆ ಎಷ್ಟು ದಿನದ ಪ್ರೊಸೀಜರ್ ಇದು ಎಷ್ಟು ದಿನ ಬೇಕಾಗುತ್ತೆ ಸೊ ಲ್ಯಾಪ್ರೋಸ್ಕೋಪಿ ಇಸ್ ಅ ಡೇ ಕೇರ್ ಪ್ರೊಸೀಜರ್ ಸೊ ಬೆಳಗ್ಗೆ ನಾವು ಅಡ್ಮಿಟ್ ಆದರೆ ದ ಸರ್ಜರಿ ಮೇ ಟೇಕ್ ಅಬೌಟ್ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರಲ್ಲೇ ಮುಗಿದು ಹೋಗುತ್ತೆ ಸೊ ಇಟ್ಸ್ ಅ ಡೇ ಪ್ರೊಸೀಜರ್ ಓಕೆ ಅದು ಟ್ರೀಟ್ಮೆಂಟ್ ಆದ ನಂತರದಲ್ಲಿ ಮೊದಲಿನ ಥರ ಭಾರ ಎತ್ತೋದು ಅಥವಾ ಲೈಫ್ ಸ್ಟೈಲ್ ನಾರ್ಮಲ್ ಆಗಿರುತ್ತಾ ಹೇಗೆ ಹಾಗೆ ಇರ್ಬೋದಾ ಹೇಗೆ ಡಾಕ್ಟರ್ ಸೊ ಯೂಶ್ವಲಿ ನಾವು ಕನ್ವೆನ್ಷನಲ್ ಸರ್ಜರಿ ಮಾಡಿದರೆ ಅಲ್ಲಿ ನಾವು ಅಬ್ಡಮಿನಲ್ ಇನ್ಸಿಷನ್ ತಗೋತೀವಿ ಸೊ ಅದಾದಮೇಲೆ ನಾವು ಹೇಳ್ತೀವಿ ಸಿಕ್ಸ್ ವೀಕ್ಸ್ ಭಾರ ಎತ್ತಬಾರ್ದು ರೆಸ್ಟ್ ತೊಗೋಬೇಕು ಅದಂತೆಲ್ಲ ಬಟ್ ಈ ಲ್ಯಾಪ್ರೋಸ್ಕೋಬಿ ಕೀ ಹೋಲ್ ಸರ್ಜರಿ ಆಗಿರೋದ್ರಿಂದ ಟು ಟು ತ್ರೀ ಡೇಸ್ ರೆಸ್ಟ್ ತೊಗೊಂಡ್ರೆ ಸಾಕು ಅದಾದಮೇಲೆ ರೂಟೀನ್ ಲೈಫಾಗಿ ಮಾಡ್ಬೋದು ಭಾರ ಎತ್ಬೋದು ಎಲ್ಲ ಕೆಲಸ ಕೂಡ ಮಾಡ್ಬೋದು ಮತ್ತು ಆ ತಿಂಗಳಲ್ಲಿ ಅವ್ರು ನ್ಯಾಚುರಲ್ ಕೂಡ ಟ್ರೈ ಕೂಡ ಮಾಡ್ಬೋದು ಹ್ಮ್ ಓಕೆ ಡಾಕ್ಟರ್ ಏನು ದಂಪತಿಗಳು ಇಬ್ಬರು ಜೊತೆಗೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಇದು ಮಗು ಆಗ್ಬೇಕಂತಂದ್ರೆ ಇಬ್ಬರು ಕಾಂಟ್ರಿಬ್ಯೂಷನ್ ಸೇಮ್ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಸೊ ಇಬ್ರು ಜೊತೆಗಾಗಿ ಬಂದ್ರೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂದ್ರೆ ಈಗ ಎಕ್ಸಾಂಪಲ್ ವೈಫಲ್ ಪ್ರಾಬ್ಲಮ್ ಇತ್ತಂದರೆ ನಾವು ಹಸ್ಬೆಂಡ್ ಹೇಳ್ಬೋದು ಹಸ್ಬೆಂಡಲ್ಲಿ ಪ್ರಾಬ್ಲಮ್ ಇತ್ತಂದರೆ ವೈಫಿಗೆ ಹೇಳ್ಬೋದು ನಾವು ಇಬ್ಬರಿಗೂ ಟ್ರೀಟ್ಮೆಂಟ್ ಕೊಟ್ಟರೆ ಮಗು ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಓಕೆ ಡಾಕ್ಟರ್ ತಾವು ಸಾಕಷ್ಟು ಪೇಶೆಂಟ್ ನೋಡಿದ್ದೀರಾ ನೋಡಿದೀರಾ ನೀವು ನೋಡಿರುವಂತಹ ಎನಿ ಸ್ಪೆಷಲ್ ಕೇಸಸ್ ಬಗ್ಗೆ ಹೇಳೋದಾದರೆ ಸೊ ರೀಸೆಂಟ್ಲಿ ಒಂದು ಕೇಸ್ ಇತ್ತು ಸೊ ದಂಪತಿಗಳಲ್ಲಿ ಫೋರ್ ಅಬಾರ್ಷನ್ಸ್ ಆಗಿತ್ತು ಯೂಶ್ವಲಿ ಆಲ್ ಅಬಾರ್ಷನ್ಸ್ ವೇರ್ ಬಿಟ್ವೀನ್ ಸಿಕ್ಸ್ ಟು ಸೆವೆನ್ ವೀಕ್ಸ್ ಆಮೇಲೆ ಇದಕ್ಕೆ ನಾವು ಕಂಡೀಷನ್ಗೆ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂತ ಹೇಳ್ತೇವೆ ಸೊ ಇದರಲ್ಲಿ ಅವ್ರು ಬೇಕಾಗಿರೋ ಎಸ್ ಎಲ್ಲ ಇನ್ವೆಸ್ಟಿಗೇಷನು ಮಾಡಿಸ್ಕೊಂಡು ಬಂದಿದ್ರು ಅಂದರೆ ಅಪ್ಲಾ ಟೆಸ್ಟ್ ಥ್ರೋಂಬೋಫೀಲಿಯಾ ಟೆಸ್ಟ್ ಕಪಲ್ ಕ್ಯಾರೋ ಟೈಪಿಂಗ್ ಈ ಎಲ್ಲ ಟೆಸ್ಟು ಹಾರ್ಮೋನ್ ಟೆಸ್ಟ್ ಆಗಲಿ ಎಲ್ಲನೂ ನಾರ್ಮಲ್ ಇತ್ತು ಆಮೇಲೆ ಅವ್ರು ನಾಲ್ಕನೇ ಸತಿ ಪ್ರೆಗ್ನೆಂಟ್ ಆದಾಗೆ ಕ್ಲೆಗ್ಸೆನ್ ಅಂತ ಇಂಜೆಕ್ಷನ್ ಆಗಲಿ ಅಥವಾ ಈಕೋಸ್ಪ್ರಿನ್ ಅಂತ ಟ್ಯಾಬ್ಲೆಟ್ ಕೂಡ ಕೊಟ್ಟಿದ್ದರು ಸೊ ಇದೆಲ್ಲ ಆದ್ರೂ ಅವ್ರಿಗೆ ಫೋರ್ತ್ ಅಬಾರ್ಷನ್ ಆಗಿತ್ತು ಸೊ ಇವ್ರು ನಮ್ಮ ಹತ್ರ ಬಂದಾಗ ನಾವು ಸ್ಕ್ಯಾನ್ ಮಾಡಿದ್ವಿ ತ್ರೀ ಡಿ ಸ್ಕ್ಯಾನಲ್ಲಿ ನಮಗೆ ಸಬ್ ಎಂಡೋಮೆಟ್ರಿಯಲ್ ಅಡಿನೋಮಯೋಸಿಸ್ ಅಂತ ಗೊತ್ತಾಯಿತು ಇದನ್ನು ನಾವು ಹಿಸ್ಟ್ರೋಸ್ಕೋಪಿಕಲ್ಲಿ ರಿಸೆಕ್ಷನ್ ಮಾಡಿ ತೆಗಿಲಾಯಿತು ಇದಾದಮೇಲೆ ಅವರು ನ್ಯಾಚುರಲಾಗಿ ಕನ್ಸೀವ್ ಆದರೂ ಆಮೇಲೆ ಈಗ ಆನ್ ಗೋಯಿಂಗ್ ಪ್ರೆಗ್ನೆನ್ಸಿ ಇದೆ ಸೊ ಹಿಸ್ಟ್ರೋಸ್ಕೋಪಿ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದಿಸ್ ಕಪಲ್ ಸೊ ಒಂದು ದಂಪತಿಗಳಿಗೆ ಫೋರ್ ಅಬಾರ್ಷನ್ ಆದ್ಮೇಲೆ ತುಂಬಾ ದುಃಖದ ಇದು ಅಂಥದ್ರಲ್ಲಿ ನಾವು ಜಸ್ಟ್ ಸಿಂಪಲ್ ಹೆಸ್ಟ್ರೋಸ್ಕೋಪಿ ಮಾಡಿ ಟ್ರೀಟ್ಮೆಂಟ್ ಕೊಡೋದ್ರಿಂದ ಸೊ ಅವ್ರಿಗೆ ಮಗು ಬಂತು ಸೊ ದ ಕಪಲ್ಸ್ ಆರ್ ವೆರಿ ಹ್ಯಾಪಿ ಓಕೆ ಡಾಕ್ಟರ್ ಇವಾಗ ಒಬ್ಬ ಕಪಲ್ಸ್ಗೆ ಫಸ್ಟ್ ಒಂದು ಮಗು ಇರುತ್ತೆ ನ್ಯಾಚುರಲ್ ಆಗಿರುತ್ತೆ ಅಂತ ಅನ್ಕೊಳ್ಳೋಣ ಇನ್ನೊಂದು ಮಗು ಬೇಕು ಅಂತ ಅವ್ರೇನ ಅನ್ಕೋತಾರೆ ಆ ಟೈಮಲ್ಲಿ ಲ್ಯಾಪ್ಟೋಸ್ಕೋಪಿ ಅಥವಾ ಹಿಸ್ಟ್ರೋಸ್ಕೋಪಿ ಅನ್ನುವಂಥದ್ದು ಮಾಡಬಹುದಾ ಹೇಗೆ ಸೊ ವಿ ವೀಕ್ಯಾಂಡ್ ಡೂ ಸೆಕೆಂಡ್ ಬೇಬಿಗೆ ಅಕಸ್ಮಾತ್ ಆಗದೆ ಇತ್ತಂದರೆ ನಾವು ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತಲೂ ಕರಿತೇವೆ ಸೊ ಇದರಲ್ಲಿ ಏನಾಗುತ್ತೆ ಅಕಸ್ಮಾತ್ ಆಗಿ ಫಸ್ಟ್ ಮಗು ಸಿಸೇರಿಯನ್ ಅಂತ ಆಗಿತ್ತು ಅಂತಂದರೆ ದೇರ್ ಆರ್ ಚಾನ್ಸಸ್ ಆಫ್ ಪೆಲ್ವಿಕ್ ಅಡೇಷನ್ಸ್ ಆಗಲಿ ಟ್ಯೂಬಲ್ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ನಾವು ಲ್ಯಾಪ್ರೋಸ್ಕೋಪಿ ಹಿಸ್ಟ್ರೋಸ್ಕೋಪಿ ಮಾಡೋದ್ರಿಂದ ಯಾವುದಾದ್ರೂ ಅಡೇಷನ್ಸ್ ಇತ್ತು ಅದನ್ನು ಕ್ಲಿಯರ್ ಮಾಡೋದ್ರಿಂದ ಅಥವಾ ಟ್ಯೂಬ್ ಬ್ಲಾಕ್ ಇತ್ತು ಟ್ಯೂಬಲ್ ರೀಕ್ಯಾನುಲೆ ಕ್ಯಾನಲೈಸೇಷನ್ ಮಾಡೋದ್ರಿಂದ ಸೊ ಅವ್ರು ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಓಕೆ ಡಾಕ್ಟರ್ ಇವಾಗ ಈ ಎರಡೂ ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಏಜ್ ಲಿಮಿಟ್ ಏನಾದರೂ ಇರುತ್ತಾ ಹೇಗೆ ಆಫ್ಟರ್ ಫೋರ್ಟಿ ಮಾಡೋಕ್ಕಾಗಲ್ಲ ಆ ಥರ ಏನಾದರೂ ಇದೆಯಾ ಹೇಗೆ ಅಕಾರ್ಡಿಂಗ್ ಟು ದ ಲಾ ಈಗ ಅಲ್ಲಿ ಅಪ್ ಟು ಫಿಫ್ಟಿ ಇಯರ್ಸ್ ನಾವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಬೋದು ಸೊ ಅದಕ್ಕೆ ಅಲ್ಲಿವರೆಗೂ ನಾವು ಹಿಸ್ಟ್ರೋಸ್ಕೋಪಿ ಲ್ಯಾಪ್ರೋಸ್ಕೋಪಿ ಮಾಡಲಿಕ್ಕೆ ಏನೂ ಲಿಮಿಟ್ ಅಂತ ಏನಿಲ್ಲ ಅಲ್ಲಿವರೆಗೂ ನಾವು ಮಾಡ್ಬೋದು ಓಕೆ ಡಾಕ್ಟರ್ ಇವಾಗ ಯೂಶ್ವಲಿ ತಾವೆ ತಮಗೆ ಗೊತ್ತಿದೆ ವಿಮೆನ್ ಅನ್ನುವಂಥದ್ದು ಎಲ್ಲರೂ ವರ್ಕಿಂಗ್ ಆಗಿರ್ತಾರೆ ಸೊ ಈ ಟ್ರೀಟ್ಮೆಂಟ್ ತಗೊಂಡ ನಂತರದಲ್ಲಿ ಅವರು ವರ್ಕ್ ಮಾಡಬಹುದಾ ಅಥವಾ ಸ್ಟ್ರೆಸ್ ಅಲ್ಲಿ ಇರಬಾರ್ದಾ ಹೇಗೆ ಆಮೇಲೆ ಲೈಫ್ ಸ್ಟೈಲ್ ಬಗ್ಗೆ ಹೇಳೋದಾದ್ರೆ ಫುಡ್ ಎಲ್ಲ ನಾರ್ಮಲ್ ಮೊದಲಿನ ಥರನೇ ಅವ್ರು ತಗೋಬಹುದಾ ಹೇಗೆ ಸೊ ಲ್ಯಾಪ್ರೋಸ್ಕೋಪಿಕ್ ಯೂಶಲಿ ಟೂ ಟು ತ್ರೀ ಡೇಸ್ ರೆಸ್ಟ್ ಆದರೆ ಸಾಕು ಸೊ ಅವರು ವೀಕೆಂಡ್ ಥರ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಸೊ ದರ್ ಅಂದರೆ ಆಫೀಸಿಂದ ರಜೆ ತೊಗೊಳೋದೇನು ಬೇಕಾಗಲ್ಲ ದೇ ಕ್ಯಾನ್ ಕಂಟಿನ್ಯೂ ದೇ ರೂಟೀನ್ ಆಕ್ಟಿವಿಟೀಸ್ ಆಮೇಲೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ನಾನು ಎಲ್ಲ ಕಪಲ್ಸಿಗೂ ಹೇಳ್ತೇನೆ ಯಾಕಂದರೆ ಒಂದು ಮೊಟ್ಟೆ ಮತ್ತೆ ಒಂದು ಭ್ರಣ ಚೆನ್ನಾಗಿರಬೇಕು ಅಂತಂದರೆ ಅವ್ರ ಜನ್ರಲ್ ಹೆಲ್ತ್ ಚೆನ್ನಾಗಿರಲೇಬೇಕು ಸೊ ಅವ್ರ ಜನರಲ್ ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ಅವ್ರದ್ದು ಡೈಟ್ ಚೆನ್ನಾಗಿರಬೇಕು ಆಮೇಲೆ ಅವ್ರದ್ದು ಮಿಕ್ಕಿದೆಲ್ಲ ಲೈಫ್ ಸ್ಟೈಲ್ ಚೆನ್ನಾಗಿರಬೇಕು ಸೊ ಡೈಟಲ್ಲಿ ಎಸ್ಪೆಷಲಿ ಲೋ ಕಾರ್ಬ್ ಹೈ ಪ್ರೋಟೀನ್ ಡೈಟ್ ಆಮೇಲೆ ತುಂಬ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ತೊಗೋಬೇಕು ಆಮೇಲೆ ರೆಗ್ಯುಲರಾಗಿ ವಾಕಿಂಗ್ ಅಟ್ಲೀಸ್ಟ್ ಟ್ವೆಂಟಿ ಫೈವ್ ಟು ಥರ್ಟಿ ಮಿನಿಟ್ಸ್ ಎವ್ರಿ ಡೇ ವಾಕ್ ಇಲ್ಲಾಂದರೆ ಒನ್ ಫಿಫ್ಟಿ ಮಿನಿಟ್ಸ್ ಪರ್ ವೀಕ್ ವಾಕಿಂಗ್ ಕಂಟಿನ್ಯೂ ಮಾಡಬೇಕು ಆಮೇಲೆ ಈ ಗೆಜೆಟ್ಸ್ ಎಸ್ಪೆಷಲಿ ಮೊಬೈಲ್ ಆಗಲಿ ಲ್ಯಾಪ್ಟಾಪ್ ಆಗಲಿ ತುಂಬ ಬಳಕೆ ಮಾಡಬಾರ್ದು ಯಾಕಂದರೆ ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಆಗಿರೋದ್ರಿಂದ ಇದು ಮೊಟ್ಟೆಗಾಗ್ಲಿ ಅಥವಾ ಸ್ಪರ್ಮ್ಗಾಗ್ಲಿ ಅದು ಡ್ಯಾಮೇಜ್ ಕಾಸ್ ಮಾಡುತ್ತೆ ಸೊ ಈ ಎಲ್ಲಾ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿದ್ರೆ ಅವ್ರು ನ್ಯಾಚುರಲ್ ಆಗಿ ಕನ್ಸೀವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಓಕೆ ಡಾಕ್ಟರ್ ಇನ್ ಕೇಸ್ ಈ ಲ್ಯಾಪ್ರೋಸ್ಕೋಪಿ ಅನ್ನುವಂಥದ್ದು ಸಕ್ಸಸ್ ಆಗಿಲ್ಲ ಅಂದ್ರೆ ಮುಂದೇನು ಸೊ ಲ್ಯಾಪ್ರೋಸ್ಕೋಪಿ ಮಾಡಿದ್ಮೇಲೆ ನಾವು ಯಾವ ಕಂಡೀಷನಿಗೆ ಮಾಡಿದೀವಿ ಅಂತ ವೇಟ್ ಮಾಡಬೇಕು ಬೇರೆ ಅಕಸ್ಮಾತ್ ಅವ್ರದ್ದು ಲೋ ಎ ಎಮ್ ಎಚ್ ಇತ್ತು ಅಥವಾ ಹಸ್ಬೆಂಡ್ಸ್ ಪರ್ಮ್ಸ್ ತುಂಬಾ ಚೆನ್ನಾಗಿರಲಿಲ್ಲ ಅಂದರೆ ಸಿವಿಯರ್ ಆಲಿಗೋ ಅಸ್ತಿನೋ ಟೆರಾಟೊ ಜ್ಯೂಸ್ ಇತ್ತು ಅಂತಂದ್ರೆ ಅವರಿಗೆ ನೆಕ್ಸ್ಟ್ ಸ್ಟೆಪ್ ನಾನು ಐ ವಿ ಎಫ್ ಹೋಗಲಿಕ್ಕೆ ಹೇಳ್ತೇನೆ ಓಕೆ ಐ ವಿ ಎಫ್ ಆತದ ನಂತರದಲ್ಲಿ ಅಂದರೆ ಎಷ್ಟು ಟೈಮ್ ಬೇಕಾಗುತ್ತೆ ಈ ಲ್ಯಾಪ್ರೋಸ್ಕೋಪಿ ಟ್ರೀಟ್ಮೆಂಟ್ನ ನಂತರದಲ್ಲಿ ಎಷ್ಟು ಟೈಮ್ ತಾವು ವೆಯ್ಟ್ ಮಾಡ್ತೀರಾ ಈ ಒಂದು ಅಕಸ್ಮಾತ್ ನಾವು ಲ್ಯಾಪ್ರೋಸ್ಕೋಪಿ ಮೈಲ್ಡ್ ಕೇಸಸ್ಗೆ ಮಾಡಿದ್ವಿ ಅಂತಂದರೆ ನಾವು ಅಟ್ ಲೀಸ್ಟ್ ಫೋರ್ ಟು ಸಿಕ್ಸ್ ಮಂತ್ಸ್ ವೆಯ್ಟ್ ಮಾಡ್ತೇವೆ ಅಥವಾ ನಾವು ಸಿವಿಯರ್ ಕಂಡೀಷನ್ಗೆ ಮಾಡಿದ್ವಿ ಅಂತಂದರೆ ಇಮಿಡಿಯೇಟ್ಲಿ ವಿತ್ ಇನ್ ಒನ್ ಮಂತ್ ವಿಲ್ ಅಡ್ವೈಸ್ ಫಾರ್ ಅ ಐ ವಿ ಎಕ್ಸಾಂಪಲ್ ಈಗ ನಾನು ಲ್ಯಾಪ್ರೋಸ್ಕೋಪಿ ಸಿವಿಯರ್ ಎಂಡೋಮೆಟ್ರಿಯಾಸಿಸ್ ಕಂಡೀಷನ್ಗೆ ಮಾಡಿದ್ದೆ ಅಂತಂದರೆ ಆ ಎಂಡೋಮೆಟ್ರಿಯಾಸಿಸ್ ಮತ್ತೆ ಪುನಃ ಬರೋ ಚಾನ್ಸಸ್ ಇರುತ್ತೆ ಸೊ ಆ ಥರ ಕಂಡೀಷನಲ್ಲಿ ನಾನು ಲ್ಯಾಪ್ರೋಸ್ಕೋಪಿ ಆಗಿ ಇಮಿಡಿಯೇಟ್ ನೆಕ್ಸ್ಟ್ ಮಂತಲ್ಲೇ ನಾನು ಐ ವಿ ಎಫ್ ಮಾಡ್ತೇನೆ ಬಟ್ ನಾನು ಲ್ಯಾಪ್ರೋಸ್ಕೋಪಿ ಫೈಬ್ರಾಯ್ಡ್ ಗೋಸ್ಕರ ಮಾಡಿದ್ದೆ ಅಂತಂದ್ರೆ ಮಿಕ್ಕಿದ ಎಲ್ಲಾ ಪ್ಯಾರಾಮಿಟರ್ಸ್ ನಾರ್ಮಲ್ ಇತ್ತು ಅಂದ್ರೆ ಸೆಮೆನ್ ನಾರ್ಮಲ್ ಇತ್ತು ಫೆಲೋಪಿಯನ್ ಟ್ಯೂಬ್ಸ್ ಓಪನ್ ಇತ್ತು ಜಸ್ಟ್ ಫೈಬ್ರಾಯ್ಡ್ ವಾಸ್ ಅ ಕಾಸ್ ಫಾರ್ ಇನ್ಫರ್ಟಿಲಿಟಿ ಅಂದ್ರೆ ನಾನು ಸಿಕ್ಸ್ ಮಂತ್ಸ್ ಕೂಡ ವೇಟ್ ಮಾಡ್ತೇನೆ ಆತರ ಇವಾಗ ಫೈಬ್ರಾಯ್ಡ್ ಏನಾದರೂ ಕಾಣಿಸ್ಕೊಂಡ್ರಿ ಡಾಕ್ಟರ್ ತಕ್ಷಣದಲ್ಲೇ ಸರ್ಜರಿ ಮಾಡ್ಬೇಕಾಗತ್ತಾ ಹೇಗೆ ಕೆಲವು ಫೈಬ್ರಾಯ್ಡ್ಸ್ ಎಲ್ಲ ಟ್ಯಾಬ್ಲೆಟ್ಸಲ್ಲೇ ರಿಮೂವ್ ಆಗುತ್ತೆ ಹಾಗೆ ಹೋಗ್ಬಿಡುತ್ತೆ ವೇಟ್ ಮಾಡ್ತೀರಾ ಹೇಗೆ ಯಾಕಂತಂದ್ರೆ ಕೆಲವರು ಏಜ್ ಲಿಮಿಟು ಇರುತ್ತೆ ಇವಾಗ ಯೂಶ್ವಲಿ ತರ್ಟಿ ಫೈವ್ ಕ್ರಾಸ್ ಆದ ನಂತರದಲ್ಲಿ ಜಾಸ್ತಿ ವೆಯ್ಟ್ ಕೂಡ ಮಾಡಲ್ಲ ಅವರು ಮಕ್ಕಳು ಮಾಡೋದಕ್ಕೆ ಆ ಟೈಮಲ್ಲಿ ಹೇಗೆ ಏನು ಸೊ ಇದು ಫೈಬ್ರಾಯ್ಡ್ಸ್ ಇತ್ತು ಅಂತಂದ್ರೆ ಯೂಶ್ವಲಿ ಲೆಸ್ ದೆನ್ ಟೂ ಸೆಂಟಿಮೀಟರ್ ನಾವು ವೆಯ್ಟ್ ಮಾಡ್ತೇವೆ ಏನು ಮಾಡಲ್ಲ ಮೋರ್ ದೆನ್ ಟೂ ಸೆಂಟಿಮೀಟರ್ ಇತ್ತು ಅಂದ್ರೆ ಬೆಟರ್ ವಿ ರಿಮೂವ್ ದ ಫೈಬ್ರಾಯ್ಡ್ಸ್ ಯಾಕಂತಂದ್ರೆ ಈ ಫೈಬ್ರಾಯ್ಡ್ಸ್ ಇತ್ತು ಅಂತಂದ್ರೆ ನಮ್ಗೆ ಇಂಪ್ಲಾಂಟೇಷನ್ ಆಗಿ ಬಿಡಲ್ಲ ಬ್ಲಡ್ ಫ್ಲೋ ಆಗ್ಲಿಕ್ಕೆ ಬಿಡಲ್ಲ ಆಮೇಲೆ ಅದು ಅಬಾರ್ಷನ್ ಕೂಡ ಮಾಡುತ್ತೆ ಅರ್ಲಿ ಅಬಾರ್ಷನ್ಸ್ ಕೂಡ ಆಗುತ್ತೆ ಸೊ ಬೆಟರ್ ಮೋರ್ ದನ್ ಟು ಟು ತ್ರೀ ಸೆಂಟಿಮೀಟರ್ ಫೈಬ್ರಾಯ್ಡ್ ಇತ್ತು ಅಂತಂದರೆ ಇಟ್ಸ್ ಬೆಟರ್ ವಿ ರಿಮೂವ್ ಇಟ್ ಆಮೇಲೆ ತೆಗೆದ ಮೇಲೆ ವಿ ವಿನ್ ವಟ್ ಫಾರ್ ಸಮ್ ಟೈಮ್ ಹ್ಮ್ ಹ್ಮ್ ಓಕೆ ಡಾಕ್ಟರ್ ಇನ್ನು ಮಿಲನ್ ಹಾಸ್ಪಿಟಲ್ ಅಲ್ಲಿ ಯಾವುದಕ್ಕೆಲ್ಲ ಚಿಕಿತ್ಸೆ ಕೊಡ್ತೀರಾ ಬಗ್ಗೆ ಸೊ ಇಲ್ಲಿ ನಮ್ದು ಅಡ್ವಾನ್ಸ್ ಸೆಂಟರ್ ಕೂಡ ಆಗಿರೋದ್ರಿಂದ ಸೊ ವಿ ಹ್ಯಾವ್ ಆಲ್ ದ ಥಿಂಗ್ಸ್ ಅಂದ್ರೆ ಎಕ್ಸಾಂಪಲ್ ಈಗ ಯಾವುದೋ ದಂಪತಿಗಳಲ್ಲಿ ಹಸ್ಬೆಂಡ್ ಅಲ್ಲಿ ಸ್ಪರ್ಮ್ಸ್ ಇರಲ್ಲ ಅಥವಾ ಅಜೋಸ್ಪರ್ಮಿಯ ಇರುತ್ತೆ ಸೊ ನಾವು ಟೀಸಾ ಪೀಝಾ ಅಂತ ಪ್ರೊಸೀಜರ್ ಮಾಡಿದ್ರೆ ಕೂಡ ನಮ್ಮ ಸ್ಪರ್ಮ್ ದೋರ್ಕಲ್ಲ ಆ ತರದ್ರಲ್ಲಿ ನಾವು ಡೋನರ್ ಸ್ಪರ್ಮ್ ಪ್ರೋಗ್ರಾಮ್ ಕೂಡ ಮಾಡ್ತೇವೆ ಆಮೇಲೆ ಯೂಶ್ವಲಿ ಒಂದು ಫೀಮೇಲಲ್ಲಿ ಎ ಎಮ್ ಎಚ್ ತುಂಬ ಲೋ ಆಗಿತ್ತು ಎಗ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ನಾವು ಡೋನರ್ ಊಸೈಡ್ ಪ್ರೋಗ್ರಾಮ್ ಕೂಡ ಮಾಡ್ತೇವೆ ಈಗ ಸ್ವಲ್ಪ ದಂಪತಿಗಳಲ್ಲಿ ಸೊ ವೈಫಲ್ಲಿ ಗರ್ಭಕೋಶದಲ್ಲಿ ಏನೋ ತುಂಬ ತೊಂದರೆ ಇರುತ್ತೆ ಅವ್ರ ಪ್ರೆಗ್ನೆನ್ಸಿ ಕ್ಯಾರಿ ಮಾಡೋ ಚಾನ್ಸಸ್ ಇರೋಲ್ಲ ಆ ಥರದಲ್ಲಿ ನಮಗೆ ಸರೋಗಸಿ ಕೂಡ ಪ್ರಾಬ್ಲಮ್ ಇದೆ ಆಮೇಲೆ ಒಬ್ಬರು ಕಪಲಲ್ಲಿ ಜೆನೆಟಿಕ್ ಪ್ರಾಬ್ಲಮ್ ಇರುತ್ತೆ ಸೊ ಜೆನೆಟಿಕ್ ಪ್ರಾಬ್ಲಮ್ ಇದ್ದಾಗೆ ಅವ್ರಿಗೆ ಪದೇ ಪದೇ ಅಬಾರ್ಷನ್ ಆಗೋದಾಗಲಿ ಅಥವಾ ರಿಕರೆಂಟ್ ಇಂಪ್ಲಾಂಟೇಶನ್ ಫೇಲಿಯರ್ ಆಗೋದಾಗಲಿ ಇರೋದಾಗಲಿ ಆ ಥರ ಇದ್ದಲ್ಲಿ ನಾವು ಜೆನೆಟಿಕ್ ಟೆಸ್ಟಿಂಗ್ ಆಫ್ ದ ಎಂಬ್ರಿಯೋಸ್ ಅಂದರೆ ಪಿ ಜಿ ಟಿ ಎ ಆಗಲಿ ಪಿ ಜಿ ಟಿ ಎಮ್ ಆಗಲಿ ಇವೆಲ್ಲ ಫೆಸಿಲಿಟೀಸ್ ಇದೆ ಸೊ ಇಲ್ಲಿ ಸಕ್ಸಸ್ ರೇಟ್ ಕೂಡ ಜಾಸ್ತಿ ಇದೆ ಯಾಕಂದರೆ ವಿ ಡೂ ಎಂಬ್ರಿಯೋ ಗ್ಲೂ ಯೂಸ್ ಮಾಡ್ತೇವೆ ಸೊ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಆ್ಯಂಡ್ ಮೋಸ್ಟ್ ಆಫ್ ದ ಎಂಬ್ರಿಯೋ ಟ್ರಾನ್ಸ್ಫರ್ ವಿ ಡೂ ಇಟ್ ಆಸ್ ಅ ಬ್ಲಾಸ್ಟೋಸಿಸ್ ಟ್ರಾನ್ಸ್ಫರ್ ಅಂದರೆ ಡೇ ಫೈ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಆಮೇಲೆ ಜೆನೆಟಿಕ್ ಟೆಸ್ಟ್ ಮಾಡೋದ್ರಿಂದ ಸಕ್ಸಸ್ ರೇಟ್ ಇಸ್ ಟು ಹೈ ಓಕೆ ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ನಮ್ಮೆಲ್ಲ ಮಾಹಿತಿಗೆ ನಿವೀಕ್ಷಕರೇ ಡಾಕ್ಟರನ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ನಿಂತಿದೆ ನೋಟ್ ಮಾಡಿಕೊಡಿ ಮಿಲಂದಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ನಾಲ್ಕನೇ ಮಹಡಿ ನಂಬರ್ ಸೆವೆನ್ ಜಿ ಗ್ರಾಫೈಟ್ ಇಂಡಿಯಾ ಹತ್ತಿರ ವೈಟ್ಫೀಲ್ಡ್ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ನಾಲ್ಕು ಎಂಟು ದೂರವಾಣಿ ಸಂಖ್ಯೆ ಏಳು ಸೊನ್ನೆ ಮೂರು ಒಂಬತ್ತು ಒಂದು ಆರು ಒಂಬತ್ತು ಆರು ಎರಡು ಎಂಟು ಏ ಇವತ್ತಿನ ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ